ತುಂಬ ಇದೆ. ಅಪ್ಪು ಸರ್ ಜೊತೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ, ಆದರೆ ನನ್ನ ಸ್ಟೇಜ್ ಶೋಗೆ ಸುಮಾರು ವರ್ಷ ಅವ್ರು ನೋಡಿದ್ದಾರೆ. ಅವ್ರದ್ದು ಪವರ್ ಸಿನಿಮಾ ಬಂದಿತ್ತು, ಅದರ ರಿಲೀಸಿಂಗಲ್ಲಿ ನೋಡಿದರು. ಮತ್ತು ಸುಮಾರು ಬೇರೆ ಶಿವಣ್ಣ ಅವ್ರ ಸಿನಿಮಾದ ಯಾವುದಾದ್ರೂ ಆಡಿಯೋ ರಿಲೀಸೋ ಮತ್ತೊಂದು ಆದಾಗ ಬಂದಿದ್ರು. ಮತ್ತು ಒಂದೆರಡು ಮೂರು ಸ್ಟೇಜಲ್ಲಿ ನೋಡಿದರು. ನೋಡಿದಾಗ ನಾನು ಕೇಳಿದರು, ಯಾವೂರು ನೀವು? ಸರ್ ನಾನು ಈ ಥರ ಕೊಳ್ಳ. ಏ ನಮ್ಮೂರವರಲ್ವಲ್ರಿ ನೀವು? ಏನ್ರಿ ತುಂಬ ಚೆನ್ನಾಗಿ ಮಾಡ್ತೀರಪ್ಪ ನೀವು, ಒಂದ್ಸರಿ ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂತಿದ್ರು. ನಾನು ಎಲ್ಲ ಹಂಗೆ ಹೇಳ್ತಾರೆ, ನಾವು ಹೋದರೆ ಮನೆ ಹತ್ರ ಯಾರು ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದಿನ ಫೋನ್ ಬಂದು, ಡಿಸೆಂಬರ್ 2014 ಒಂದು ಫೋನ್ ಬಂದು, ಅವರು ಕುಮಾರ್ ಸರ್ ಫೋನ್ ಮಾಡಿ, ಅಮ್ಮವ್ರ ಬರ್ಡೇ ಇದೆ ಅಂತ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು, ಅವ್ರ ಬರ್ಡೇಗೆ ನನ್ನ ಕರೆಸಿ ಅಪ್ಪು ಸರ್ರು ನನ್ನನ್ನು ಅವ್ರ ಮನೆಗೆ ಹೋದರೆ ಒಬ್ಬರು ಗೆಸ್ಟನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ಬೋದು, ಆ ಥರ ಗೆಸ್ಟ್ ಥರ ಅವ್ರು ನಾನು ಬಂದು ಬನ್ನಿ ಕೂತ್ಕೊಳ್ಳಿ ಕಾಫಿ ಕುಡ್ರಿ ತಿಂಡಿ ತಿನ್ನಿ ಅದು ಇದ್ದು ಅಂತೇಳಿ ಅವ್ರ ಮನೆಯವ್ರ ಮಧ್ಯೆ ಕೂರಿಸಿ ಅವರೆಲ್ಲ ಕೂತ್ಕೊಂಡು ಯಾರೋ ಇವರು ಕಲಾವಿದರು ಬಂದಿದ್ದಾರೆ ನಾವು ಅವ್ರ ಕಾರ್ಯಕ್ರಮ ನೋಡಬೇಕು ಅನ್ನೋ ಥರ ಕೂತ್ಕೊಂಡು ನನ್ನ ಪ್ರೋಗ್ರಾಮ್ ಮಾಡಿಸಿ ಭಾಳ ಖುಷಿಪಟ್ಟು ನನ್ನ ಜೇಬು ತುಂಬ ಇಷ್ಟು ಇರೋವಂಥ ಒಂದು ಕಂತೆ ದುಡ್ಡನ್ನ ಹಾಕಿ ಅದನ್ನು ಹೋಗುವಾಗ ಹತ್ಕೊಂಡು ಹೋಗುವಾಗ ನನ್ನ ಇದಕ್ಕೆ ಕಳಿಸಿದರು. ತುಂಬ ಎಂಜಾಯ್ ಮಾಡಿದ್ರು, ಅದು ನನಗೆ ಮರೆಯೋಕ್ಕಾಗಲ್ಲ. ಅಪ್ಪು ಸರ್ದು ಅದನ್ನು ನೋಡಿನೇ ಅಂದ್ಕೊಂಡೆ ನಾನು, ಏನು ಸರಳತೆಯ ಸಾಮ್ರಾಟಿ ಇವರು ಅಂತ. ನಿಜವಾಗಲೂ ಅಪ್ಪು ಸರ್ರು, ನಾನು ಅದು ಇದುವರೆಗೂ ಅವ್ರು ಇರುವಾಗ ಹೇಳೇ ಇಲ್ಲ, ಅಪ್ಪು ಸರ್ ಮನೆಗೆ ಹೋದೆ ಹಿಂಗೆ ಮಾಡಿದೆ ಅಂತ ಒಂದೆರಡು ಇಂಟರ್ವ್ಯೂಲ್ಲಿ ಮಾಡಿದ್ದೀನಿ ಅಂತ ಹೇಳಿದೆ. ಬಟ್ ಅವ್ರು ಕೊಟ್ಟಂಥ ಅಮೌಂಟ್ ಎಲ್ಲ ಏನು ಮಾಡಿದೆ ಅದೇನಾಯಿತು ಅದನ್ನೆಲ್ಲ ಎಲ್ಲೂ ಹೇಳಿರಲಿಲ್ಲ ನಾನು. ಬಟ್ ಅವ್ರು ಕೊಟ್ಟಂಥದ್ದನ್ನು ಒಂದು ರಾಘವೇಂದ್ರ ಸ್ವಾಮಿ ತೊಗೊಂಡಿದ್ದೆ ನಾನು ಬೆಳ್ಳಿದು, ನನ್ನ ಸ್ನೇಹಿತರಿಬ್ಬರು ಬಂದಿದ್ದರು ಅವ್ರಿಗೂ ಅದರಲ್ಲಿ ದುಡ್ಡು ಕೊಟ್ಟು ಅವರು ಅದನ್ನು ಜೋಪಾನವಾಗಿ ಹಂಗೆ ಇಟ್ಕೊಂಡಿದ್ದಾರೆ ಅಪ್ಪು ಸರ್ದು ಅಂತ. ಈ ಅದು ಇವತ್ತಿಗೂ ನಂದು ಮನೆ ಹೊಸ ಮನೆ ಮಾಡಿರೋದ್ರಲ್ಲಿ ಅದು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸೊ ಅಪ್ಪು ಸರ್ರು ಯಾವಾಗಲೂ ಇಲ್ಲಿದ್ದಾರೆ. ಅವರು ಕೊನೆ ಭೇಟಿ ನನಗೆ ಯಾವಾಗಪ್ಪ ಅಂದರೆ ಗೋಲ್ಡ್ ವಿನ್ನರ್ ಅಂತ ಒಂದು ಎಣ್ಣೆಗೆ ಆಯಿಲ್ ಅಡುಗೆ ಎಣ್ಣೆದು ಅವರು ಆ್ಯಡ್ ಕೊಡ್ತಾಯಿದ್ರು. ಅದ್ರದ್ದೇನೋ ಒಂದು ಡೀಲರ್ಸ್ ಮೀಟ್ ಏನೋ ಇತ್ತು, ಅಲ್ಲಿಗೆ ಬಂದಿದ್ದರು. ಹಿಂದ್ಗಡೆ ನಾನು ಒಬ್ಬನೇ ಕೂತಿದ್ದೆ, ಅಪ್ಪು ಸರ್ ಬಂದು ಬ್ಯಾಕ್ ಸ್ಟೇಜ್ 2 ನಿಮಿಷ ಕೂತ್ಕೋಬೇಕು. ನನ್ನ ನೋಡಿ ಏನ್ರಿ ನೀವು, ಒಬ್ಬರೇ ಕೂತಲ್ಲ, ಬನ್ನಿ ಮೇಲೆ ಹೋಗೋಣ, ಕೂತ್ಕೊಂಡು ಬನ್ನಿ ಅಂತೇಳಿ ಕರ್ಕೊಂಡೋಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಬ್ರಹ್ಮಾಂಡವಾಗಿ ಜ್ಯೋತಿಷಿ ಅವ್ರ ಧ್ವನಿ ಆ ಧ್ವನಿ ಇದನ್ನು ಎಲ್ಲ ಕೇಳಿ ಹಿಂದ್ಗಡೆ ಖುಷಿ ಪಟ್ಕೊಂಡು ಮುಂದ್ಗಡೆ ಸ್ಟೇಜು ಮ್ಯಾನೇಜ್ ಮಾಡಿದ್ರು. ನಂದು ಮಾತು ಕೇಳಿಕೊಂಡು ಖುಷಿಪಟ್ಟರು. ಅದಾದಮೇಲೆ ಆಕಾಶ್ ಸ್ಟುಡಿಯೋದಲ್ಲಿ ಯಾವುದೋ ಸಿನಿಮಾ ಡಬ್ಬಿಂಗ್ ಹೋಗಿದ್ದೆ ನಾನು, ಅವತ್ತು ಬಂದರು. ಆ್ಯಕ್ಚುಲಿ ನಾನು ತಿಂಡಿ ತಿಂತ ಇದ್ದೆ, ಅಪ್ಪು ಸರ್ ಬಂದಿದ್ದಾರೆ ಅಂತ ಅವರ ಪರ್ಸ್ನಲ್ ಇದ್ರಲ್ಲ, ಅವರು ಹಂಗೆ ಅವ್ರ ಜೊತೆ ಇದ್ರಲ್ಲ, ಅವ್ರು ಬಂದು ಹೇಳಿದ್ರು ಮಾತಾಡಿಸ್ಬೇಕು ಅಂತ. ನಾನು ಇನ್ನೇನು ಅರ್ಧ ತಿಂಡಿ ತಿನ್ಕೊಂಡು ಬನ್ನಿ ಅಂತಂದರು. ತಿಂಡಿ ತಿನ್ಕೊಂಡು ಹೋಗೋದ್ರೊಳಗೆ ಹೊರಟೋಗಿದ್ರು. ಅದೊಂದು ಭೇಟಿ ಆಗಲಿಲ್ಲ. ನೆಕ್ಸ್ಟು ಕಡೆ ಭೇಟಿ ಅವರ ಇದನ್ನೇ ನನಗೆ ಬೇಜಾರಾಯಿತು. ಆದರೆ ಕಾಡ್ತಾ ಇರ್ತಾರೆ. ಮೊನ್ನೆ ಲಕ್ಕಿ ಮನ್ ಅಂತ ಒಂದು ಸಿನಿಮಾಗೆ ಅವರ ಧ್ವನಿ ಕೊಡಬೇಕು ಅಂತ ಹೇಳಿದರು. ಒಂದಷ್ಟು ಕಡೆ ಮಿಸ್ ಆಗಿತ್ತು, ಒಂದು ಚಿಕ್ಕ 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 ಚಿಕ್ಕದಾಗಿ. ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಪ್ರಭುದೇವ್ ಅವರು, ತಮ್ಮ ನಾಗೇಂದ್ರ ಪ್ರಸಾದ್ ಅವರು, ಮತ್ತು ನಮ್ಮ ಸಾಧು ಕೋಕಿಲ ಸರು, ಹಾಗೆ ಸುರೇಶ್ ಅಂತಿದ್ದಾರೆ ಲೊಡ್ಡೆ ಸಿನಿಮಾ ಡೈರೆಕ್ಟರ್, ಅವರು ನನ್ನ ಕರೆಸಿ ಒಂದಷ್ಟು ವಾಯ್ಸ್ ಮ್ಯಾಚ್ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಅದು ನನ್ನ ಪುಣ್ಯ, ನಾನು ಮಾಡೋದು ಅವ್ರ ವಾಯ್ಸ್ ಕೊಡೋಷ್ಟು ದೊಡ್ಡವನಲ್ಲ, ಬಟ್ ಏನೋ ಒಂದು ಪುಣ್ಯ. ಏನು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವರ ಹೆಸರಿನಲ್ಲಿ ಒಂದು ಅಮೌಂಟ್ ಬಂತು, ಅದಕ್ಕೆ ಆ ಪ್ರೊಡ್ಯೂಸರ್ ಕೊಟ್ಟರು. ಅದರಲ್ಲೂ ಕೂಡ ನಾನು ಒಂದು ರಾಘವೇಂದ್ರ ಸ್ವಾಮಿ ಒಂದು ಇದನ್ನೇ ಮೂರ್ತಿನೇ ತಂದೆ ಅಲ್ಲೇ ಹೋಗಿ ರಾಯಚೂರಲ್ಲಿ ಮಂತ್ರಾಲಯಕ್ಕೆ ಹೋಗಿ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ತಂದಿಟ್ಕೊಂಡೆ. ಯಾಕಂದರೆ ನನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಅಂದರೆ, ಅವ್ರದ್ದು ಯಾವುದೋ ಒಂದು ಪವರ್ ಫ್ಯಾಮಿಲಿ ಶೋ ಅಂತ ನಡೀತಾ ಇತ್ತು. ಆವಾಗ ನನ್ನ ಮಗನಿಗೆ 7 ತಿಂಗಳು, ಅವನಿಗೆ ನಾನು ಇಟ್ಟಿರೋ ಹೆಸರು ಅಪ್ಪು ಅಂತಲೇ, ನನ್ನ ಮಗನ ಹೆಸರು ಹರಿರಾಘವ ಅಂತ ಹೆಸರು, ಬಟ್ ಮನೆಯಲ್ಲಿ ಕರೆಯೋದಿಲ್ಲ ಅಪ್ಪು ಅಪ್ಪು ಅಂತಲೇ, ಯಾಕಂದರೆ ಅವ್ರ ಮೇಲಿರೋ ಪ್ರೀತಿಗೋಸ್ಕರ ನನ್ನ ಮಗನಿಗೆ ಇಟ್ಟಿದ್ದೆ. ಅವ್ನು ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ಇತ್ತು. ಅದಕ್ಕೆ 7 ತಿಂಗಳು ನನ್ನ ಅಮ್ಮನೂ ಇದ್ದರು, ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡ್ವಿ. ನನ್ನ ಪ್ರೋಗ್ರಾಮಿಂದ ಡಿಲೇ ಆಗ್ತಾಯಿತ್ತು, ಅಷ್ಟರಲ್ಲಿ ಶೋ ಮುಗಿದೋಯ್ತು. ಪಾಪ ಚಾನಲ್ನವರು ನೀವು ಬರಲೇ ಇಲ್ಲ ಅಂದರು. ಅದೊಂದು ಮಿಸ್ಸು. ಇವತ್ತು ನನ್ನ ತಾಯಿನೂ ಇಲ್ಲ, ಅಪ್ಪು ಸರ್ ಇಲ್ಲ. ಅದೊಂದು ವಿಡಿಯೋ ಇದ್ದರೆ ಸದಾಕಾಲ ನೋಡಿಕೊಂಡು ಖುಷಿಯಾಗಿರ್ತಾ ಇದ್ದೆ. ನನ್ನ ಮಗನ ಅವ್ರು ಕೊಡಬೇಕು ಸರ್, ನಿಮ್ಮ ಹೆಸರಿಟ್ಟಿದ್ದೀನಿ ಅಂತ ಹೇಳಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಅವರು ನಮಗೆ ಸಿಗಲೇ ಇಲ್ಲ ಕೊನೆಗೆ. ಅದಕ್ಕೆ ಅವ್ರ ನೆನಪಲ್ಲೇ ನನ್ನ ಮಗನಿಗೂ ಅಪ್ಪು ಅಂತಲೇ ನಾನು ಹೆಸರಿಟ್ಟಿರೋದು ಆವಾಗಿಂದ. ಅವ್ರು ಇದ್ದಾಗಿನಿಂದ ಹುಟ್ಟಿದಾಗಲೇ ಅವನಿಗೆ 1 ತಿಂಗಳಲ್ಲೇ ಅಪ್ಪು ಅಂತ ಇಟ್ಬಿಟ್ಟೆ ನಾನು ನನ್ನ ಮಗನಿಗೆ ಹೆಸರು.